ಆತ್ಮೀಯ ಮಾಧ್ಯಮದ ಮಿತ್ರರೇ, ಒಂದು ಬಹಳ ಮುಖ್ಯವಾಗಿ ಈ ಭಾಗದ ನಮ್ಮ ಮಾಧ್ಯಮ ಮಿತ್ರರಿಗೆ, ರಾಜ್ಯದ ಮಾಧ್ಯಮ ಮಿತ್ರರಿಗೆ ಮತ್ತು ರಾಷ್ಟ್ರ ಮಟ್ಟದ ಮಾಧ್ಯಮ ಮಿತ್ರರಿಗೆ ನಾನು ಮೊಟ್ಟ ಮೊದಲು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ಇಡೀ ನಾಡಿನ ಜನತೆಗೆ, ಇಡೀ ರಾಷ್ಟ್ರದ ಜನತೆಗೆ ತಿಳಿಸುವಂಥ ಕೆಲಸ ನೀವೆಲ್ಲ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು. ಏನು, ನಾನು ಹಲವಾರು ದಿನಗಳಿಂದ ವೇದನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸೀನಿಯರ್ ಲೀಡರ್ ಆಗಿ ಅನುಭವಿಸಿದೆ. ಆ ವೇದನೆ ಹಿಂದೆ ಏನಿದೆ, ಕೇವಲ ಒಂದು ತಿಕ್ಕಿಟ್ಟಿನ ಪ್ರಶ್ನೆ ಅಲ್ಲ, ಏನೋ ಅದಕ್ಕೆ ಹಲವಾರು ಕಾರಣಗಳಿದ್ದಾರೆ, ಕೆಲವೊಂದು ವ್ಯಕ್ತಿಗಳಿದ್ದಾರೆ, ಅದರ ಬಗ್ಗೆ ಭಾಳ ದಿವಸದಿಂದ ನನ್ನ ಮನಸ್ಸಲ್ಲಿ ಕಡಿತಾ ಇತ್ತು. ಇವತ್ತಿನ ನಾಳೆ ಆ ವ್ಯಕ್ತಿಗಳ ಬಗ್ಗೆ ಹೇಳಬೇಕು ಅಂತ ನಾನು ಹಿಂದೆ ಎಲ್ಲ ಹಲವಾರು ಬಾರಿ ಹೇಳಿದ್ದೀನಿ. ಸಮಯ ಬಂದಾಗ ನಾನು ಹೇಳ್ತೀನಿ ಅನ್ನುವಂಥದ್ದು. ಆ ಸಮಯ ಇವತ್ತು ಬಂದದ. ಯಾಕಂದರೆ ಇಲ್ಲಿ ಮತ್ತೆ ನಾವು ಅದನ್ನು ಹಾಗೆ ಬಿಟ್ಟರೆ ಇನ್ನೂ ಹೆಚ್ಚು ಅನಾಹುತ ಆಗಲಿಕ್ಕೆ ಸಾಧ್ಯ. ಒಂದು ಮಾತನ್ನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಯ ಮತ್ತು ಜನಸಂಘದ ಸಂಬಂಧ ನಮ್ಮ ಶೆಟ್ಟರ್ ಕುಟುಂಬಕ್ಕೆ ಯಾವುದು ಇತ್ತು ಅನ್ನೋಂಥದ್ದನ್ನು ಮತ್ತೆ ಅದನ್ನು ಪದೇ ಪದೇ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ನಿನ್ನೆ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ನೋಡ್ರಿ ನಾನು ಮುಖ್ಯಮಂತ್ರಿ ಇದ್ದರೆ ಅವರು ಲೀಡರ್ ಆಫ್ ಅಪೋಸಿಷನ್ ಎಷ್ಟು ಅವರು ಕಮಿಟೆಡಾಗಿ ಆ ಕೆಲಸವನ್ನು ಮಾಡಿದ್ರಂತಂದರೆ ಯಾವುದೇ ಒಂದು ಸಣ್ಣ ಕೆಲಸಕ್ಕೂ ನನ್ನ ಕಡೆ ಬರಲಿಲ್ಲ, ಯಾವುದೋ ಒಂದು ಲೆಟರ್ ಹಿಡ್ಕೊಂಡು ನನ್ನ ಕಡೆ ಬರಲಿಲ್ಲ ಅನ್ನುವಂಥದ್ದು ಅಪ್ರಿಸಿಯೇಷನ್. ಅಂದರೆ ಯಾವ ರೀತಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡು ಬಂದಿದ್ದು ಪಕ್ಷಕ್ಕೆ ಗುರ್ತು, ಜನತೆಗೆ ಗುರ್ತು. ಆ ಹಿನ್ನೆಲೆ ಇವತ್ತು ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಯಾವುದೇ ರೀತಿಯಾದ ಆಪಾದನೆ ನನ್ನ ಮೇಲೆ ಬರಲಿಲ್ಲ. ಇಷ್ಟಿದ್ದಾಗೂ ಸಹಿತ ಮತ್ತು ಮುಖ್ಯಮಂತ್ರಿ ಇದ್ದಾಗ ಹತ್ತು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಅವತ್ತೇನು ಯಾವ ರೀತಿ ನಿಭಾಯಿಸಿದೆ, ಅವತ್ತೇನು ಸರ್ಕಾರ ನಡೆಸಿದೆ, ಅದು ಇವತ್ತು ಮಾದರಿಯಾಗಿದೆ. ಭಾಳ ಒಂದು ಒಳ್ಳೆಯ ರೀತಿಯಾದ ಸ್ಮೂತ್ ಗೌರ್ಮೆಂಟ್ ಕೊಟ್ಟರೆ ಅಂತ ಇವತ್ತು ಜನ ಹೇಳ್ತಾರೆ. ಅವತ್ತು ಏನೋ ಯಾವುದೇ ಒಂದು ಅಲಿಗೇಷನ್ ಇಲ್ಲ. ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡಿದೆ, 43 ಹೊಸ ತಾಲೂಕು ಘೋಷಣೆ ಮಾಡಿದೆ, ರೈತರ ಸಾಲ ಮನ್ನಾ 25,000 ಸಾಲ ಮನ್ನಾ ಮಾಡಿದೆ ಮತ್ತು 23,000 ಜನ ದಿನಗೂಲಿ ನೌಕರದ ಕಾಯಂ ಮಾಡಿದೆ. ಇವತ್ತು ಎಲ್ಲೆಲ್ಲಿ ದಿನಗೂಲಿ ನೌಕರು ಕಾಯಂ ಆಗಿದ್ದಾರೆ, ಎಲ್ಲೇ ಹೋದ್ರೆ ಐ ಬಿ ಹೋಗಲಿ ಮತ್ತೊಂದು ಕಡೆ ಹೋದರೆ ಇವತ್ತು ನೆನಪು ಮಾಡ್ಕೊತಾರೆ, ಸರ್ ನೀವು ಮಾಡಿದ ಕಾನೂನಿನಿಂದ ನಮ್ಗೆ ಅನುಕೂಲ ಆಯಿತು ಅಂತೀವಿ. ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸವನ್ನು ನಾನು ಮಾಡಿದ್ದೀನಿ. ಈಗೆಲ್ಲ ಟೀಕೆಗಳು ಚಾಲು ಮಾಡಿದ್ದಾರೆ, ಶೆಟ್ಟರು ಅವಕಾಶವಾದಿ ಅಧಿಕಾರ ಲಾಲ್ಸಿಗೆ ಹೋದರು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಯಡಿಯೂರಪ್ಪ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಕಾನ್ಫರೆನ್ಸ್ ಆಗಿ ನಾನು ಹೇಳಿದೆ, ನಾನು ಬೊಮ್ಮಾಯಿ ಅವರ ಕ್ಯಾಬಿನೆಟ್ದಲ್ಲಿ ನಾನು ಇರುವುದಿಲ್ಲ, ಮಂತ್ರಿ ಸ್ಥಾನ ನಾನು ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥದ್ದು ಹೇಳಿದ ಮೇಲೆ 2 ವರ್ಷ ಯಾವುದೇ ಅಧಿಕಾರ ಇಲ್ಲದೇನೆ, ನಮ್ಮದೇ ಸರ್ಕಾರ, ಫುಲ್ ಪ್ಲೇಸ್ ಸರ್ಕಾರ, ಯಾವುದೇ ಅಧಿಕಾರ ಇಲ್ಲದಾಗೂ ಸಹಿತ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದು ಉದಾಹರಣೆ ಇದೆ. ಹಾಗಾದರೆ ನನಗೆ ಅಧಿಕಾರದ ಲಾಲಸೆ ಇದ್ದರೆ ಮತ್ತು ಪವರ್ ಹಂಗ್ರಿ ಇದ್ದರೆ ನಾನು ಕಾಡಿ ಬೇಡಿ ಹೈಕಮಾಂಡ್ಲಿ ಒತ್ತಾಯ ತೊಗೊಂಬಂದು ನಾನು ಮಂತ್ರಿ ಆಗ್ಬೋದಾಗಿತ್ತು. ಅದು ನೀನು ಮಾಡೋಕ್ಕೆ ಕೇಳೋರು ಅಂದ್ರೆ ಆಮೇಲೆ ಯಾಕೆ ರೀ ತಕ್ಷಣ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ರಿ, ನೀವು ಮಂತ್ರಿ ಆಗುವಂಥ ಅವಕಾಶ ಇತ್ತು, ಇಂಪಾರ್ಟೆಂಟ್ ಪೋರ್ಟ್ಫೋಲಿ ನೀವು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ನಾನು ಅದಕ್ಕೆ ಹೇಳಿದೆ, ನಾನು ನನ್ನ ಕಾನ್ಸಿಯನ್ಸಿಗೆ ನಾನು ಕೇಳ್ತೇನೆ, ನನ್ನ ಕಾನ್ಸಿಯನ್ಸ್ ಅದು ಒಪ್ತಾ ಇಲ್ಲ, ಅದಕ್ಕೆ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿಲ್ಲ ಅಂತೇಳಿ. ಇದು ಒಂದು ಕಡೆ.